ಪಾಕಿಸ್ತಾನದ ಮಾಧ್ಯಮಗಳಲ್ಲಿಯೇ ಸ್ಫೋಟಕ ಸುದ್ದಿಯೊಂದು ಪ್ರಸಾರವಾಗ್ತಾ ಇದೆ. ಭಾರತ ವಿಧಿಸಿದ ಶೇಕಡ 200ರಷ್ಟು ಕಸ್ಟಮ್ಸ್ ಸುಂಕಕ್ಕೆ ಪಾಕಿಸ್ತಾನ ಕಂಗಾಲಾಗ್ಬಿಟ್ಟಿದೆ. ಮೊನ್ನೆಯಷ್ಟೇ ಭಾರತ ಪಾಕಿಸ್ತಾನದಿಂದ ಆಮದಾಗುವ ವಸ್ತುಗಳಿಗೆ ಶೇಕಡ 200ರಷ್ಟು ಕಸ್ಟಮ್ಸ್ ಸುಂಕವನ್ನು ಹಾಕಿತ್ತು. ಈ ಒಂದು ವಿಚಾರ ಇದೀಗ ಪಾಕಿಸ್ತಾನದ ಮಾಧ್ಯಮದಲ್ಲಿ ಸ್ಫೋಟಕ ಸುದ್ದಿಯಾಗಿ ಪ್ರಸಾರ ಆಗ್ತಾ ಇದೆ. ತಬ್ಬಿಬ್ಬಾಗಿಬಿಟ್ಟಿದ್ದಾರೆ. 200% ಟ್ಯಾಕ್ಸ್ ಏನಪ್ಪ, ಎಲ್ಲಾದರೂ ಉಂಟಾ, ಹೇಗೆ ಕಟ್ಟೋದು ನಾವು ಅಂತೇಳಿ. 15 ಲಕ್ಷ ರೂಪಾಯಿನ ವಸ್ತು ಭಾರತಕ್ಕೆ ಕಳಿಸ್ಬೇಕು ಅಂತ ಹೇಳಿದ್ರೆ 30 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಯಾವ ವ್ಯಾಪಾರಿಗಾದರೂ ಕೂಡ ಇದು ಅಸಾಧ್ಯದ ಮಾತಾಗುತ್ತೆ. ಇನ್ನು ವಾಘಾ ಗಡಿಗೆ ಬರ್ತಕ್ಕಂಥ ಸರಕು ವಾಹನಗಳು ತೆರಿಗೆಯನ್ನು ಭರಿಸಲಾಗದೆ ಸುಸ್ತಾಗಿ ಬಿಟ್ಟಿವೆ. ವಾಘಾ ಗಡಿಯಿಂದ ಒಳಗಡೆ ಬರಬೇಕಾಗತ್ತೆ, ಭಾರತದ ಗಡಿಗೆ ಬರಬೇಕಾಗತ್ತೆ, ಅವರು ಭಾರತದ ಒಳಗಡೆ ಪ್ರವೇಶ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಲಾರಿಲಿ ಎಷ್ಟು ಸಾಮಾನು ಇದೆಯಪ್ಪ, 15 ಲಕ್ಷ ರೂಪಾಯಿ ಇದೆ ಸ್ವಾಮಿ, ಕಟ್ಟು 30 ಲಕ್ಷ ಟ್ಯಾಕ್ಸ್ ಅಂದರೆ ಯಾವ ವ್ಯಾಪಾರಿ ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ? ಹಾಗಾಗಿ ಗಡಿಯಲ್ಲಿಯೇ ಸುಸ್ತಾಗ್ತಾ ಇದ್ದಾರೆ. ಏನೇನು ಪದಾರ್ಥಗಳು, ಖರ್ಜೂರ, ಒಣಹಣ್ಣುಗಳು, ಪೆಟ್ರೋಲಿಯಂ ಉತ್ಪನ್ನ, ಚರ್ಮೋದ್ಯಮ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳು ಕೂಡ ಇದೀಗ ಕರಗುಟ್ಟಿ ಹೋಗ್ತಾ ಇದ್ದಾರೆ. ಈ ಒಂದು ವಸ್ತುಗಳನ್ನು ಯಾರು ಭಾರತಕ್ಕೆ ಪಾಕಿಸ್ತಾನದಿಂದ ನಫ್ತು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೋ ಅವರು ಒದ್ದಾಡ್ತಾ ಇದ್ದಾರೆ. ಭಾರತ ಸರ್ಕಾರ ಈಗ ಬಳಸಿರ್ತಕ್ಕಂಥ ಆರ್ಥಿಕ ಅಸ್ತ್ರಕ್ಕೆ ಪಾಕಿಸ್ತಾನ ಕಂಗಾಲಾಗಿದೆ. ಲಿಟ್ರಲಿ ಬೇರೆ ಬೇರೆ ದೇಶಗಳೊಂದಿಗೆ ಈಗಾಗಲೇ ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡಿಬಿಟ್ಟಿದೆ ಪಾಕಿಸ್ತಾನ. ಅನೇಕ ರೀತಿಯ ಆರ್ಥಿಕ ಹೊಡೆತಗಳನ್ನು ಅನುಭವಿಸ್ತಾ ಇತ್ತು. ಇದು ಸಾಲದು ಅಂತ ಹೇಳಿ ಮೋದಿಯವರ ಕಡೆಯಿಂದ, ಭಾರತದ ಕಡೆಯಿಂದ ಕೂಡ ಒಂದು ಅಸ್ತ್ರ ಅವರ ಮೇಲೆ ಪ್ರಯೋಗ ಆಯಿತು, ಒಂದು ಆರ್ಥಿಕ ಕ್ಷಿಪಣಿ. ಈ ಕ್ಷಿಪಣಿಗೆ ಪಾಕಿಸ್ತಾನ ತರಗುಟ್ಟಿ ಹೋಗ್ತಾ ಇದೆ. ಪಾಕಿಸ್ತಾನದ ಲಕ್ಷಾಂತರ ವ್ಯಾಪಾರಿಗಳಿಗೀಗ ಭಾರತದ ಟ್ಯಾಕ್ಸ್ ಬಾಂಬ್ ಇದು. ಈ ಒಂದು ಟ್ಯಾಕ್ಸ್ ಬಾಂಬ್ ನಿಂದಾಗಿ ಪಾಕಿಸ್ತಾನಕ್ಕೆ ಕೋಟಿ ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಖರ್ಜೂರಾಗಲಿ, ಒಣಹಣ್ಣಾಗಲಿ, ಪೆಟ್ರೋಲಿಯಂ ಉತ್ಪನ್ನ ಆಗಲಿ, ಚರ್ಮೋದ್ಯಮ ಆಗಲಿ, ಕಚ್ಚಾ ಹತ್ತಿ ಆಗಲಿ ಅಥವಾ ಹತ್ತಿಯ ವೇಸ್ಟ್ ಆಗಲಿ, ಎಲ್ಲ ವಿಚಾರಗಳಲ್ಲಿಯೂ ಕೂಡ ಪಾಕಿಸ್ತಾನಕ್ಕೆ ನಷ್ಟ ಆಗ್ತಾ ಇದೆ. ಕೋಟಿ ಕೋಟಿ ರೂಪಾಯಿ ನಷ್ಟವನ್ನು ಸದ್ಯ ಪಾಕಿಸ್ತಾನ ಅನುಭವಿಸ್ತಾ ಇದೆ. ಲೀಟರ್ಸ್ ಗಳಿಗೆ ಪ್ರತಿನಿಧಿ ಪ್ರಶಾಂತ್ ನಾಥು ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ಪ್ರಶಾಂತ್, ಪಾಕಿಸ್ತಾನದ ಮೇಲೆ ಎಕನಾಮಿಕಲ್ ಮಿಸೈಲ್ ಉಡಾಯಿಸಿದ್ರು ಮೊನ್ನೆಯಷ್ಟೇ ಭಾರತದ ಕಡೆಯಿಂದ. 200% ಕಸ್ಟಮ್ಸ್ ಸುಂಕ, ಈ ಸುಂಕಕ್ಕೆ ಪಾಕಿಸ್ತಾನ ತರಗಟ್ಟಿ ಹೋಗ್ತಾ ಇದೆ, ನಿಜ ಒಪ್ಪಿಕೊಳ್ಳೋಣ. ಆದರೆ ಏನು ವಸ್ತು ಭಾರತ ಆ ಕಡೆಯಿಂದ ಆಮದು ಮಾಡಿಕೊಳ್ತಾ ಇತ್ತು, ಇದರ ಕೊರತೆ ಉಂಟಾಗಿ ಭಾರತಕ್ಕೇನು ತೊಂದರೆ ಆಗಲ್ವಾ ಇದರಿಂದ ಅಂತ? ರಮಕಾಂತ್, ಭಾರತಕ್ಕೆ ಕೆಲ ವಸ್ತುಗಳ ತೊಂದರೆ ಆಗತ್ತೆ ಅಂತಕ್ಕಂಥದ್ದು ಎಕನಾಮಿಕಲಿ ಯಾವುದೇ ಒಂದು ಆಮದನ್ನ ತಕ್ಷಣಕ್ಕೆ ನಿಲ್ಲಿಸಿದಾಗ ಬೆಲೆ ಏರಿಕೆ ನಿಶ್ಚಿತವಾಗಿ ಆಗತ್ತೆ. ಆದ್ರೆ ಎಟ್ ದ ಕಾಸ್ಟ್ ಆಫ್ ವಾಟ್ ಅಂತಕ್ಕಂಥದ್ದು ಮುಖ್ಯ. ಕ್ರಾಸ್ ಬಾರ್ಡರ್ ಟೆರರಿಸಂ ಅನ್ನ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಆದ್ರೆ ನಾವು ಅವರಿಂದ ವಸ್ತುಗಳನ್ನ ಆಮದು ಮಾಡ್ತೀವಿ, ಆರ್ಥಿಕ ಸಂಬಂಧಗಳನ್ನ ಹಾಗೆ ಉಳಿಸ್ಕೊಳ್ತೀವಿ ಅಂತಕ್ಕಂಥದ್ದು ಸಾಧ್ಯ ಇಲ್ಲ. ಆ ಕಾರಣದಿಂದಲೇ ಭಾರತ ಕಸ್ಟಮ್ಸ್ ಡ್ಯೂಟಿಯನ್ನ 200% ಅಷ್ಟು ಏರಿಸಿತ್ತು. ಇವತ್ತು ಪಾಕಿಸ್ತಾನದ ಗಡಿಯಲ್ಲಿ ಯಾವ ರೀತಿ ಬಂದಿರತಕ್ಕಂತ ವಸ್ತುಗಳು ವಾಪಸ್ ಹೋಗ್ತಾ ಇವೆ ಅಂತಕ್ಕಂಥದ್ದನ್ನ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಯಾಕಂದ್ರೆ ಯಾವುದೇ ಒಂದು ವಸ್ತುವಿನ ಬೆಲೆ 5 ಲಕ್ಷ ಇದ್ರೆ 10 ಲಕ್ಷದಷ್ಟು ಟ್ಯಾಕ್ಸ್ ಅನ್ನೇ ಕಟ್ಟಬೇಕಾಗತ್ತೆ. ಆ ಕಾರಣದಿಂದ ವ್ಯಾಪಾರಿಗಳಿಗೂ ಕೂಡ ಇದು ಎಫೋರ್ಡೆಬಲ್ ಅಲ್ಲ, ಮತ್ತು ಇಲ್ಲಿ ಕೊಳ್ಳುವವರಿಗೂ ಕೂಡ ಎಫೋರ್ಡೆಬಲ್ ಅಲ್ಲ ಅನ್ನುವ ಕಾರಣಕ್ಕೋಸ್ಕರ ವಸ್ತುಗಳನ್ನ ವಾಪಸ್ ತೆಗೆದುಕೊಂಡು ಹೋಗ್ತಕ್ಕಂತ ಅನಿವಾರ್ಯತೆ ಕೂಡ ಎದುರಾಗಿದೆ. ಆದ್ರೆ ಇದರಿಂದ ಒಂದು ಸಂದೇಶವನ್ನ ನಿಶ್ಚಿತವಾಗಿ ಭಾರತ ಕೊಡ್ಲಿಕ್ಕೆ ಬಯಸ್ತಾ ಇದೆ. ಇದೇ ರೀತಿ ಒಂದು ಕಡೆ ನೀವು ಭಯೋತ್ಪಾದಕರನ್ನು ಕಳಿಸ್ತೀರಿ, ಇನ್ನೊಂದು ಕಡೆ ಆರ್ಥಿಕವಾಗಿ ಕೂಡ ವಸ್ತುಗಳನ್ನ ಕಳಿಸ್ತೀರಿ ಅಂತಕ್ಕಂಥದ್ದು ಸಾಧ್ಯ ಇಲ್ಲ. ಕ್ರಾಸ್ ಬಾರ್ಡರ್ ಟೆರರಿಸಂಗೆ ಸಪೋರ್ಟ್ ನೀಡುವುದೇ ಆದಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂತ ಸಂಬಂಧ ಇಟ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತಕ್ಕಂತ ಸಂದೇಶದ ಮುಖಾಂತರ ಅಲ್ಲಿನ ಜನರಿಗೂ ಕೂಡ ಇದು ಅರ್ಥ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯ ಕಠಿಣ ಕ್ರಮಗಳನ್ನ ಭಾರತ ತೆಗೆದುಕೊಳ್ತಾ ಇದೆ. ಅದು ಆರ್ಥಿಕ ಕ್ಷೇತ್ರದಲ್ಲಿರ್ಬಹುದು, ಕ್ರಿಕೆಟ್ ನಲ್ಲಿರ್ಬಹುದು, ಬಾಲಿವುಡ್ ನಲ್ಲಿರ್ಬಹುದು, ಯಾವುದೇ ಕ್ಷೇತ್ರದಲ್ಲೂ ಕೂಡ ನಾರ್ಮಲಸಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯವರೆಗೆ ಪಾಕಿಸ್ತಾನದ ಕಡೆಯಿಂದ ಟೆರರ್ ಏನು ಎಕ್ಸ್ಪೋರ್ಟ್ ಮಾಡ್ತಕ್ಕಂತ ಒಂದು ವ್ಯಾಪಾರವನ್ನ ಪಾಕಿಸ್ತಾನ ನಡೆಸ್ತಾ ಇದೆ ಕಳೆದ 30 ವರ್ಷಗಳಿಂದ, ಅದು ನಿಲ್ಲದ ಹೊರತು ಉಳಿದ ಯಾವುದೇ ರೀತಿಯಾಗಿರ್ತಕ್ಕಂಥ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಅವಕಾಶ ಇಲ್ಲ ಅಂತಕ್ಕಂಥ ಸಂದೇಶವನ್ನ ಭಾರತ ಈ ರೀತಿಯ ಕ್ರಮಗಳ ಮುಖಾಂತರ ಕೊಡುತ್ತೆ. ಒಂದು ಅಂದಾಜು ನಷ್ಟ, ಪ್ರಶಾಂತ್, ಒಂದು ಅಂದಾಜು ನಷ್ಟ ಪಾಕಿಸ್ತಾನಕ್ಕೆ ಇದರಿಂದ ಎಷ್ಟು ನಷ್ಟ ಆಗಬಹುದಾಗತ್ತೆ? ಇಮ್ರಾನ್ ಖಾನ್ ಬಹಳ ಕೊಚ್ಚಿಕೊಳ್ತಾ ಇದ್ರು, ನಾವು ಸುಮ್ಮನಿರಲ್ಲ, ನಾವೇನಾದ್ರು ಯುದ್ಧಕ್ಕೆ ಬಂದ್ರೆ ನಾವು ರೆಡಿ ಆಗಿಬಿಟ್ಟಿದ್ದೀವಿ, ಇದೆಲ್ಲ ಮಾತನಾಡಿದ್ರು ಕೂಡ
ಸದ್ಯದ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಪುಲ್ವಾಮಾ ಅಟ್ಯಾಕ್ ಗಿಂತ ಮುಂಚೆನೆ ತುಂಬಾ ಒಂದು ರೀತಿಯಲ್ಲಿ ಒದ್ದಾಡ್ತಾ ಇತ್ತು ಪಾಕಿಸ್ತಾನ. ಇದರೊಂದಿಗೆ ಭಾರತದ ಈ ಒಂದು ಆರ್ಥಿಕ ಅಸ್ತ್ರ ದೃಷ್ಟಿಯಿಂದ ನೋಡಿದಾಗ ಎಷ್ಟು ಪ್ರಮಾಣದ ನಷ್ಟ ಪಾಕಿಸ್ತಾನಕ್ಕೆ ಆಗಬಹುದು ಅಂತ ರಮಗಾಂತ್ ಸರಿ ಸುಮಾರು $450 US dollar ನಷ್ಟು, ಆ ರೀತಿಯಾಗಿರ್ತಕ್ಕಂತ $470 million US dollar ನಷ್ಟು ವ್ಯಾಪಾರ ನಡೀತಾ ಇತ್ತು. ಇದು ಎಷ್ಟು ದಿನಗಳವರೆಗೆ ಈ ರೀತಿಯ ಸ್ಯಾಂಕ್ಷನ್ ಇರುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಆದ್ರೆ ಒಂದು ದೊಡ್ಡ ಮಟ್ಟದ ನಷ್ಟ ಪಂಜಾಬ್ ಪ್ರಾಂತ ಏನಿದೆ, ಪಾಕಿಸ್ತಾನದ ಪಂಜಾಬ್ ಪ್ರಾಂತ, ಆ ವ್ಯಾಪಾರಿಗಳಿಗೆ ನಿಶ್ಚಿತವಾಗಿ ಆಗತ್ತೆ. ಇನ್ನೊಂದು ಕಡೆ ಕರಾಚಿಯಿಂದ ಕೂಡ ಏನು ಅನೇಕ ವಸ್ತುಗಳು ಸಮುದ್ರದ ಮಾರ್ಗದ ಮುಖಾಂತರ ಬರ್ತಿದ್ವು, ಅದಕ್ಕೂ ಕೂಡ ಸ್ಯಾಂಕ್ಷನ್ ಅನ್ನ ಹಾಕ್ತಕ್ಕಂತ ಮತ್ತು 200% ಏನ್ ಕಸ್ಟಮ್ಸ್ ಡ್ಯೂಟಿಯನ್ನ ಏರಿಸಲಾಗಿದೆ. ಇದರ ಹೊಡೆತ ಅಲ್ಲೂ ಕೂಡ ಬೀಳುತ್ತೆ. ನಿಶ್ಚಿತವಾಗಿ ಒಂದು ದೊಡ್ಡ ಆರ್ಥಿಕ ನಷ್ಟ ಪಾಕಿಸ್ತಾನಕ್ಕೆ ಆಗತ್ತೆ. ಆದ್ರೆ ನನಗನ್ಸುತ್ತೆ ಇದನ್ನ ಪಾಕಿಸ್ತಾನ ಕೂಡ ಆಂಟಿಸಿಪೇಟ್ ಮಾಡಿರುತ್ತೆ ರಮಕಾಂತ್.